ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನನಗೆ ನೀನು ಮಕ್ಕಳು ಬಿಟ್ರೆ ಬೇರೆ ಯಾರು ಬೇಕಾಗಿಲ್ಲ ಅಂತ ಬೇಡ್ಕೊಂಡು ಕೈ ಮುದ್ದು ಕ್ಷಮಿಸು ಅಂತ ಅಳ್ತಾ ಇದ್ದ ಮೋರೆ. ಅವ್ರ ಆಡೋ ಆಟನೆಲ್ಲ ಆಡಿ ಮಾಡೋ ಮೋಸನೆಲ್ಲ ಮಾಡಿ ಕೊನೆಗೆ ಬಂದು ಕ್ಷಮೆ ಕೇಳಿದ್ರೆ ನೀನು ಒಪ್ಕೊಂಡ್ಬಿಟ್ಟ ರೂಪ. ಹೆಣ್ಣು ಅಂದ್ರೆ ಅದೇ ಅಲ್ವಾ, ಗಂಡು ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ವಾಲ್ತಾನೆ ಇರ್ತಾರೆ, ಅವ್ರ ದೃಷ್ಟಿನೇ ಹಾಗೆ. ಹಾಗಂತ ನೀನು ಮಾಡ್ದಂಗೆ ನಾನು ಮಾಡ್ತೀನಿ ಅಂತ ಒಂದೆಣ್ಣು ಪೈಪೋಟಿ ಬೀಳಕ್ಕಾಗುತ್ತಾ? ತಾನು ಗಂಡಸು ಅನ್ನೋ ಅಹಂಕಾರ ಬಿಟ್ಟು ಬಂದು ಕಾಲಿಟ್ಕೊಂಡು ಕ್ಷಮೆ ಕೇಳಿದ್ರೆ ಒದಿಯಕ್ಕೆ ಹೇಗೆ ಮನ್ಸು ಬರುತ್ತೆ ಅಮ್ಮೋರೆ? ನಾನ್ ಬೇಕಾದ್ರೆ ಛಲದಲ್ಲಿ ಗಂಡನೇ ಬೇಡ ಅನ್ಬೋದು, ಆದ್ರೆ ನನ್ನ ಮಗುಗ್ ತಂದೆ ಬೇಕಲ್ವಾ ಅಮ್ಮೋರೆ? ಮತ್ತೆ ಅವತ್ತೆಲ್ಲ ಮನ್ಸಿಗೆ ನೋವು ಮಾಡ್ಕೊಂಡು ಅಷ್ಟೆಲ್ಲ ಹೇಳ್ದೆ ಅಲ್ಲ ರೂಪ. ಮೈಗೆ ಮನ್ಸಿಗೆ ಆದ ಗಾಯ ದಿನ ಕಳಿತಿದ್ದಂಗೆ ಮಾಸೋಗುತ್ತೆ ಅಮ್ಮೋರೆ. ಗಂಡ ಹೆಂಡತಿ ಬೇರೆ ಆಗೋದಿದ್ರೆ ಮಕ್ಕಳಾಗಕ್ ಮುಂಚೆನೆ ಆಗ್ಬಿಡ್ಬೇಕು. ಮಕ್ಕಳಾದ್ಮೇಲೆ ನಾವು ಅವ್ರಿಗೋಸ್ಕರನಾದ್ರೂ ಬದ್ಬೇಕಲ್ವಾ? ನಾವು ಮಾಡಿದ ತಪ್ಪಿಗೆ ಮಕ್ಕಳೇನಕ್ಕೆ ತಂದೆ ಪ್ರೀತಿ ತಾಯಿ ಪ್ರೀತಿ ಕಳ್ಕೋಬೇಕು? ಮಗು ಆದ್ಮೇಲೆ ಒಟ್ಟಿಗೆ ಇದ್ದು ಆ ಮಗುನ ಸಾಕೋದು ಎತ್ತೋರ್ ಕರ್ತವ್ಯ ಅಲ್ವಾ ಅಮ್ಮೋರೆ? ಇಲ್ಲಾಂದ್ರೆ ಮಕ್ಕಳೇ ಮಾಡ್ಕೋಬಾರ್ದು. ಏನೋ ಅಮ್ಮೋರೆ, ನಾನ್ ಜಾಸ್ತಿ ಓದಿಲ್ಲ, ನನ್ ಜೀವನದಲ್ಲಿ ನನಗೆ ಅರ್ಥ ಆಗಿದ್ ಹೇಳ್ದೆ ಅಷ್ಟೇ. ನೀನೇನು ತಪ್ಪು ಹೇಳಿಲ್ಲ ಬಿಡು ರೂಪ. ನನ್ನನ್ನ ಒಬ್ಳು ಒಡ ಹುಟ್ಟಿದವಳಾಗಿ ನೋಡಿ ನನ್ ಜೊತೆಗೆ ನಿನ್ ಪ್ರಾಬ್ಲಮ್ಸ್ನ ಹಂಚ್ಕೊಂಡಿದ್ಯಾ ಅಷ್ಟೇ. ಹುಷಾರಾಗಿ ಹೋಗ್ಬನ್ನಿ, ಇನ್ ಮುಂದೆ ಅವರು ತಪ್ಪು ದಾರಿ ಹಿಡಿದಿರೋ ತರ ನೀನ್ ನೋಡ್ಕೊ. ಎಲ್ಲ ನಮ್ಮ ಮನೆ ದೇವರೇ ನೋಡ್ಕೊಂತಾಳೆ.